ನಾವು ಸ್ಟಾಲಿನ್ ಬಳಿ ಹೋಗಿ ಕಷ್ಟ ಹೇಳೋಕಾಗುತ್ತಾ ಮಂಡ್ಯದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಈ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗೆ ರಾಜಕೀಯ ಸಂಬಂಧವೇ ಮುಖ್ಯವಾಗಿದೆ ಕಾಂಗ್ರೆಸ್ ಗೆ ಅಧಿಕಾರ ಕೊಟ್ಟಿದ್ದು ಕರ್ನಾಟಕದ ಜನತೆ ತಮಿಳುನಾಡಿಗೆ ನೀರು ನಿಲ್ಲಿಸುವ ಗಟ್ಟಿ ನಿರ್ಧಾರ ಮಾಡಿ ಬರಗಾಲದ ಸಂದರ್ಭದಲ್ಲಿ ನೀರು ಬಿಟ್ರೆ ರೈತರ ಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಬರಗಾಲ ಇದೆ ಈಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದ್ರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹಕ್ಕು ಬಿಟ್ಕೊಟ್ಟಿದ್ದಾರೆ ನೀರು ಕೂಡ ತಮಿಳುನಾಡಿಗೆ ಹಕ್ಕು ಕೂಡ ತಮಿಳುನಾಡಿಗೆ ನಿಮ್ಮ ಪಾದಯಾತ್ರೆ ಉದ್ದೇಶ ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಮಂಡ್ಯ ರೈತರಿಗೆ ನೀವು ಗಾಯದ ಮೇಲೆ ಬರೆ ಎಳೆದಿದ್ದೀರಿ ಬರಗಾಲ ಇದೆ ಮಳೆ ಬಂದಿದ್ರೆ ಹೆಚ್ಚುವರಿ ನೀರಿದ್ರೆ ಯಾರು ಕೂಡ ನೀರು ಕೊಡೋದು ಬೇಡ ಅಂತ ಹೇಳ್ತಿರಲಿಲ್ಲ ಆದರೆ ಇಲ್ಲಿ ಬರಗಾಲ ಇದ್ದ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋಕೆ ನೀರು ಇಲ್ಲದಿರೋ ಸಂದರ್ಭದಲ್ಲಿ ನೀವು ನೀರನ್ನ ಬಿಟ್ರಿ ನಿಮ್ಮ ಉದ್ದೇಶ ಏನಿತ್ತು ನಿಮ್ಮ ಪಾದಯಾತ್ರೆ ಉದ್ದೇಶ ತಮಿಳುನಾಡಿಗೆ ನೀರು ಬಿಡೋದು ನಿಮ್ಮ ಉದ್ದೇಶ ಇತ್ತಾ ರಾಜ್ಯದ ರೈತರ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶ ಇತ್ತೋ ತಮಿಳುನಾಡಿಗೆ ನೀರು ಬಿಡೋದು ಉದ್ದೇಶ ಇತ್ತೋ ಅವರು ಕೇಳೋಕ್ಕಿಂತ ಮುಂಚೆನೇ ನೀವು ನೀರು ಬಿಟ್ರಿ ಈ ಸತ್ಯವನ್ನು ಹೇಳಿದರೆ ಕಹಿ ಅಂತ ಅನ್ಸುತ್ತೆ ತಮಿಳುನಾಡು ಕೇಳೋಕ್ಕಿಂತ ಮುಂಚೆನೇ ನೀರು ಬಿಟ್ರು ನೀರು ಬಿಟ್ಟಿದ್ದಲ್ದಲೆ ಬರಗಾಲದಲ್ಲಿ ಮತ್ತೆ ಮತ್ತೆ ನೀರು ಬಿಡ್ತಾ ಇದ್ದಾರೆ ಇವತ್ತು ನೋಡಿ ಕರ್ನಾಟಕದ ಕೆಆರ್ಎಸ್ ನಲ್ಲಿ ಇರೋದು 20 ಟಿಎಂಸಿ ನೀರು ಈಗ ಇವರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಪ್ರಕಾರ ಪ್ರತಿದಿನ 5000 ಕ್ಯೂರಿಕ್ಸೆಕ್ ನೀರು ಬಿಟ್ರೆ 7 ಟಿಎಂಸಿ ಖಾಲಿ ಆಗುತ್ತೆ 7 ಟಿಎಂಸಿ ಖಾಲಿ ಆದ್ರೆ ಇನ್ನು ಉಳಿಯೋದು 13 ಟಿಎಂಸಿ 13 ಟಿಎಂಸಿ ಅಲ್ಲಿ ಡೆಡ್ ಸ್ಟೋರೇಜ್ 7 ಟಿಎಂಸಿ ಇನ್ನು ಉಳಿಯೋದು 1 ಉಳಿಯೋದು 6 ಟಿಎಂಸಿ 6 ಟಿಎಂಸಿ ನೀರಿನಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾರೋ ಮಂಡ್ಯ ರೈತರ ಜಮೀನಿಗೆ ನೀರು ಹರಿಸ್ತಾರೋ ಏನು ಮಾಡ್ತಾರೆ ಈಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದ್ರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹಕ್ಕು ಬಿಟ್ಕೊಟ್ಟಿದ್ದಾರೆ ನೀರು ಕೂಡ ತಮಿಳುನಾಡಿಗೆ ಹಕ್ಕು ಕೂಡ ತಮಿಳುನಾಡಿಗೆ ನಿಮ್ಮ ಪಾದಯಾತ್ರೆ ಉದ್ದೇಶ ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಮಂಡ್ಯ ರೈತರಿಗೆ ನೀವು ಗಾಯದ ಮೇಲೆ ಬರೆ ಎಳೆದಿದ್ದೀರಿ ಬರಗಾಲ ಇದೆ ಮಳೆ ಬಂದಿದ್ರೆ ಹೆಚ್ಚುವರಿ ನೀರಿದ್ರೆ ಯಾರು ಕೂಡ ನೀರು ಕೊಡೋದು ಬೇಡ ಅಂತ ಹೇಳ್ತಿರಲಿಲ್ಲ ಆದರೆ ಇಲ್ಲಿ ಬರಗಾಲ ಇದ್ದ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋಕೆ ನೀರು ಇಲ್ಲದಿರೋ ಸಂದರ್ಭದಲ್ಲಿ ನೀವು ನೀರನ್ನ ಬಿಟ್ರಿ ನಿಮ್ಮ ಉದ್ದೇಶ ಏನಿತ್ತು ನಿಮ್ಮ ಪಾದಯಾತ್ರೆ ಉದ್ದೇಶ ತಮಿಳುನಾಡಿಗೆ ನೀರು ಬಿಡೋದು ನಿಮ್ಮ ಉದ್ದೇಶ ಇತ್ತಾ ರಾಜ್ಯದ ರೈತರ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶ ಇತ್ತೋ ತಮಿಳುನಾಡಿಗೆ ನೀರು ಬಿಡೋದು ಉದ್ದೇಶ ಇತ್ತೋ ಅವರು ಕೇಳೋಕ್ಕಿಂತ ಮುಂಚೆನೇ ನೀವು ನೀರು ಬಿಟ್ರಿ ಈ ಸತ್ಯವನ್ನು ಹೇಳಿದರೆ ಕಹಿ ಅಂತ ಅನ್ಸುತ್ತೆ ತಮಿಳುನಾಡು ಕೇಳೋಕ್ಕಿಂತ ಮುಂಚೆನೇ ನೀರು ಬಿಟ್ರು